ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ತನಿಖೆ ಚುರುಕುಗೊಂಡಿದೆ. ಕಳೆದ 5 ದಿನಗಳಿಂದ 10ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು. ಸಿಡಿ ಕೇಸ್ನ ಪ್ರಮುಖ ಆರೋಪಿಗಳಿಗಾಗಿ SIT ತಲಾಶನ್ನ ಮಾಡ್ತಾ ಇದೆ. ಸಾಕಷ್ಟು ಜನನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಇನ್ನೂ ಕೆಲವರು ಹೊರ ರಾಜ್ಯದಲ್ಲೂ ಕೂಡ ತಪ್ಪಿಸಿಕೊಂಡಿರುವಂತವ್ರನ್ನ ಕೂಡ ಹುಡುಕ್ಲಿಕ್ಕೆ ಸಾಕಷ್ಟು ಹರಸಾಹಸ ಪಡಲಾಗ್ತಾ ಇರುವಂತದ್ದು. ಇನ್ನ ಟೈಮ್ಸ್ ಕ್ರಿಯೇಷನ್ಸ್ ನಲ್ಲಿ ಸಿಡಿ ಎಡಿಟ್ ಆಗಿರುವಂತ ಅನುಮಾನ ಇದೆ. ಟೈಮ್ಸ್ ಕ್ರಿಯೇಷನ್ ಮಾಲೀಕ ಕೆಲ ಸಿಬ್ಬಂದಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಪ್ರಕರಣದ ಕಿಂಗ್ ಪಿನ್ ಗಳು ಸಿಡಿ ಲೇಡಿ ಇನ್ನೂ ಕೂಡ ನಾಪತ್ತೆ ಆಗಿದ್ದಾಳೆ. ಇದುವರೆಗೂ ಕೂಡ ಆಕೆಯೂ ಕೂಡ ಸಿಕ್ಕಿಲ್ಲ. ಯಾವಾಗ ಜಾರಕಿಹೊಳಿ ಇಲ್ಲಿ FIR ಅಂದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೋ, ದೂರನ್ನ ಕೊಡ್ತಾರೋ, ಅದಾದ ಕೆಲವೇ ಕ್ಷಣಗಳಲ್ಲಿ ಮಹಿಳೆಯ ಒಂದು ವಿಡಿಯೋ ಬರುತ್ತೆ. ಸಿಡಿ ಕೇಸ್ನ ಪ್ರಮುಖ ಆರೋಪಿಗಳಿಗಾಗಿ SIT ತಲಾಶನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಇದು ಪ್ರೀ ಪ್ಲಾನ್ ಯಾವ ರೀತಿಯಾಗಿ ಮಾಡಲಾಗಿದೆ, ನಿಜಕ್ಕೂ ಪ್ರೀ ಪ್ಲಾನ್ ಅನ್ನ ಮಾಡಿ ಈ ಒಂದು ಸೀರಿಯನ್ನ ರಿಲೀಸ್ ಮಾಡಲಾಗಿತ್ತ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಯ ಬೆನ್ನತ್ತಿ ಹೊರಟಿರುವಂತ SIT ಟೀಮ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಪ್ರೀ ಪ್ಲಾನ್ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಕಾಣಿಸ್ತಾ ಇರುವಂಥದ್ದು. ಏಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನ ಇರುವಂತದ್ದು ಗೊತ್ತಾಗ್ತಾ ಇದೆ. ಇನ್ನು ಆ ಒಂದು ಸಿಡಿಯಲ್ಲಿ ಇರುವಂತಹ ಲೇಡಿ ಹೇಳಿಕೆಯನ್ನ ಕೊಟ್ಲು, ಅಂದ್ರೆ ವಿಡಿಯೋದಲ್ಲಿ ತನ್ನ ಒಂದು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಾದ ನಂತರ ಸಿಡಿ ಒಂದು ವಿಡಿಯೋ ರಿಲೀಸ್ ಆದ ಬಳಿಕ ಅವಳು ಮಾತನಾಡಿದ ಬಳಿಕ ಎಲ್ಲಿದ್ದಾಳೆ ಅನ್ನೋದು ಕೂಡ ಗೊತ್ತಿಲ್ಲ, ಬರೀ ಆ ವಿಡಿಯೋ ಮಾತ್ರ ಸಿಕ್ಕಿರುವಂತದ್ದು. ಇನ್ನು ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಇನ್ನು ಯಾವ್ಯಾವ ರೀತಿಯಾಗಿಲ್ಲ ವಿಚಾರಣೆ ಮಾಡಲಾಗ್ತಾ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ, ನಮ್ಮ ಪ್ರತಿನಿಧಿ ಮುನಿರಾಜು ಹಾಗೂ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಂಪ್ಲೀಟ್ ಆದಂತ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮುಂದೆ ಇಡ್ತಾ ಹೋಗ್ತಾರೆ, ಅವರಿಂದ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸಾಹುಕಾರ್ ಸಿಡಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಈಗ ಆಲ್ರೆಡಿ ಪಡೆದುಕೊಳ್ಳಲಾಗಿರುವಂತದ್ದು. SIT ಟೀಮ್ನವರು ಸಾಹುಕಾರ್ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಸದಾಶಿವನಗರ ಮನೆಗೆ ತೆರಳಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿನೇ ಹೇಳಿಕೆಯನ್ನ ದಾಖಲಿಸಿದ್ದಾರೆ SIT ಟೀಮ್ನವರು. ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು 4 ಪುಟಗಳ ಸುದೀರ್ಘ ಹೇಳಿಕೆಯನ್ನ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ. ACP ಧರ್ಮೇಂದ್ರ ಅವರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. 4 ಪುಟಗಳಿದೆಯಂತೆ ಅವರ ಹೇಳಿಕೆ. ಏನೇನೆಲ್ಲ ಆಗಿದೆ, ಏನೇನೆಲ್ಲ ಆಗಿತ್ತು ಸಿಡಿ ರಿಲೀಸ್ಗೂ ಮುಂಚೆ, ಏನೇನೆಲ್ಲ ಆಗಿತ್ತು ಅವರಿಗೆ, ಬ್ಲಾಕ್ ಮೇಲ್ ಯಾವ ರೀತಿಯಾಗಿ ನಡೆದಿತ್ತು, ಇದು ಎಷ್ಟು ಮಟ್ಟಿಗೆ ಸತ್ಯ, ಸತ್ಯಾನುಸತ್ಯತೆ ಬಗ್ಗೆನೂ ಕೂಡ ರಮೇಶ್ ಜಾರಕಿಹೊಳಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಮುನಿರಾಜು, ಗಮನಿಸ್ತಾ ಇದ್ವಿ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ 4 ಪುಟಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡಲಾಗಿರುವಂತದ್ದು. ಆ ಹೇಳಿಕೆಯಲ್ಲಿ ಪ್ರಮುಖ ಅಂಶಗಳು ಏನೇನೆಲ್ಲ ಇದಾವೆ, ಅದು ಯಾವ ರೀತಿಯಾಗಿ ಈ ತನಿಖೆಗೆ ಸಹಕಾರಿ ಆಗ್ತಾ ಇದೆ. ಪೃಥ್ವಿ, ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಒಂದು FIR ದಾಖಲು ಮಾಡಿದ ಬಳಿಕ ಈಗ ಅವರನ್ನ ಒಂದು ಸ್ಟೇಟ್ಮೆಂಟ್ ಅನ್ನ SIT ಅಧಿಕಾರಿಗಳು ತಗೊಂಡಿದ್ದಾರೆ. ನಿನ್ನೆ ರಾತ್ರಿ ಅವರ ನಿವಾಸದಲ್ಲೇ ಈ ಒಂದು ಹೇಳಿಕೆಯನ್ನ ಪಡ್ಕೊಂಡಿದ್ದು, ಸುಮಾರು 4 ಪುಟಗಳಷ್ಟು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಅದರಲ್ಲಿ ಏನು ಕಳೆದ 4 ತಿಂಗಳಿಂದ ಏನೆಲ್ಲ ಒಂದು ಸಿಡಿ ಪ್ರಕರಣದಲ್ಲಿ ಬೆಳವಣಿಗೆಗಳಾಗಿತ್ತು ಅದನ್ನ ಇಂಚಿಂಚಾಗಿ ಒಂದು ರಮೇಶ್ ಜಾರಕಿಹೊಳಿ ಅವರು ತನಿಖಾಧಿಕಾರಿ ಧರ್ಮೇಂದ್ರ ಅವರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು ಧರ್ಮೇಂದ್ರ ಅವರ ಸುಮಾರು 4 ಪುಟಗಳಷ್ಟು ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಈಗ ಆ ಒಂದು ಹೇಳಿಕೆಗಳ ಆಧಾರದ ಮೇಲೆ ತನಿಖೆಯನ್ನು ಕೈಗೊಂಡಿರುವುದು. ಈ ವೇಳೆ ಏನು ರಮೇಶ್ ಜಾರಕಿಹೊಳಿ ಅವರು ರಾಜಕೀಯವಾಗಿ ತನ್ನನ್ನು ಮುಗಿಸುವ ಬಗ್ಗೆ ಒಂದು ಸಂಚನ ರೂಪಿಸಿದ್ರು, ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಈ ಸಿಡಿ ಮುಖಾಂತರ ಮಾಡಿಕೊಂಡು ನನ್ನನ್ನು ಒಂದು ಬ್ಲಾಕ್ ಮೇಲ್ ಮಾಡುವಂತಹ ಕಾರ್ಯತಂತ್ರವನ್ನು ಸಹ ಮಾಡಿದ್ರು ಅಂತೇಳಿ ಆ ಒಂದು ಹೇಳಿಕೆಯಲ್ಲಿ ದಾಖಲು ಮಾಡಿರುವಂತದ್ದು. ಇದು ಕಳೆದ 4 ತಿಂಗಳಿಂದ ನಿರಂತರವಾಗಿ ನಡೀತಾ ಇತ್ತು. ಅದಕ್ಕೆ ಆದ್ರೆ ನಾನು ಅದಕ್ಕೆ ಯಾವುದೇ ಒಂದು ಒತ್ತಾಯ ಅಥವಾ ಬೆದರಿಕೆಗೆ ಬಗ್ಗದ ಹಿನ್ನೆಲೆಯಲ್ಲಿ ಅದು ಈ ಮಟ್ಟಿಗೆ ಬಂದು ಬೆಳೆದು ನಿಂತಿದೆ ಅಂತೇಳಿ ಒಂದು ಹೇಳಿಕೆಯಲ್ಲಿ ತಮ್ಮ ಒಂದು ಅಭಿಪ್ರಾಯ ಒಂದು ಹೇಳಿಕೆಯನ್ನ ದಾಖಲು ಮಾಡಿದರೆ, ಮತ್ತೆ ಈಗ
ಈಗಾಗಲೇ ಏನು ನಾಲ್ಕು ತಿಂಗಳಿಂದ ಆದಂತಹ ಎಲ್ಲಾ ಒಂದು ಸಿಡಿ ಬೆಳವಣಿಗೆ ಸಂಬಂಧಪಟ್ಟಂತೆ ರಾಜಕೀಯ ಮಾನಹಾನಿ ಇರಬಹುದು, ಮತ್ತೆ ರಾಜಕೀಯವಾಗಿ ತೇಜವದ್ದೆ ಮಾಡೋದಿರಬಹುದು, ಮತ್ತೆ ಬೆದರಿಕೆ ಒಡ್ಡಿ ಒಂದು ಬ್ಲಾಕ್ ಮೇಲ್ ಮಾಡಿ ಒಂದು ಹಣವನ್ನ ವಸೂಲಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳ ಪಟ್ಟಿದ್ದಾರೆ. ಆದ್ರೆ ಯಾವುದು ಸಹ ಅದು ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ, ನಾನು ಅದಕ್ಕೆ ಬಗ್ಗಿಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಈ ಒಂದು ಹೇಳಿಕೆ ಆಧಾರದ ಮೇಲೆ ಒಂದು SIT ಅಧಿಕಾರಿಗಳು ಮುಂದಿನ ಒಂದು ತನಿಖೆಯನ್ನು ಸಹ ಕೈಗೊಂಡಿದ್ದಾರೆ. ಯಾಕಂದ್ರೆ ಇದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ, ಮತ್ತೆ ಇದರಲ್ಲಿ ಏನೆಲ್ಲ ಒಂದು ಸಾಕ್ಷ್ಯಗಳಿದೆ ಮತ್ತೆ ಎವಿಡೆನ್ಸ್ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಇದನ್ನು ಸಹ ನಿರಂತರವಾಗಿ ಕಲೆಕ್ಟ್ ಮಾಡ್ತಿದ್ದಾರೆ. ಪೃಥ್ವಿ, ಓಕೆ ಮುನಿರಾಜು, ಎಸ್ ಗಮನಿಸ್ತಾ ಇದ್ರಲ್ಲ, ಈಗ ಆಲ್ರೆಡಿ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ನಿನ್ನೆ ಅಷ್ಟೇ SIT ಟೀಮ್ನವರು ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ತೆರಳಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಇನ್ನು ಸಾಹುಕಾರ್ ಸಿಡಿ ಪ್ರಕರಣದ ತನಿಖೆ ಈಗ ಆಲ್ರೆಡಿ ಚುರುಕು ಪಡೆದುಕೊಂಡಿದೆ. ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ ವೇಗವಾಗಿ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಪ್ರಮುಖ ಆರೋಪಿ ಪತ್ನಿ ಪರ ವಕೀಲರು ಹಾಜರಾಗಿದ್ದಾರೆ. ವಕೀಲೆ ಭವ್ಯ ಬಸವನಗುಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ರು. ಪ್ರಮುಖ ಆರೋಪಿಯ ಪತ್ನಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು, ಆದರೆ ಆಕೆ ಬಂದಿಲ್ಲ. ಇವತ್ತು ಆಕೆಯ ಪರವಾಗಿ ವಕೀಲರು ಬಂದಿದ್ರು, ಮೂರು ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ದಾರೆ ಪೊಲೀಸರ ಬಳಿ. ಇಲ್ಲಿ ಕಾಲಾವಕಾಶವನ್ನ ಕೊಡಿ, ಏಕೆಂದ್ರೆ ಕೆಲವೊಂದು ಸಮಸ್ಯೆಗಳಿರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಒಂದು ಸಮಯಾವಕಾಶ ಕೇಳಿದ್ದೇವೆ. ಈಗ ನೀವು ಕರೆದಿದ್ದಂತ ಟೈಮಿಗೆ ಹಾಜರಾಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪೊಲೀಸರ ಬಳಿ ಕೇಳ್ಕೊಂಡಿರುವಂತದ್ದು. ಸೊ ಈಗ ಆಲ್ರೆಡಿ ವಕೀಲೆ ಆಗಿರುವಂತಹ ಭವ್ಯ ಅವರು ಬಸವನಗುಡಿ ಪೊಲೀಸ್ ಠಾಣೆಗೆ ಬಂದು ಕೇಳ್ಕೊಂಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಂದು ವರ್ಷದ ಮಗು ಇದೆ, ಅತ್ತೆಗೆ ಆರೋಗ್ಯ ಸರಿ ಇಲ್ಲ, ಮೂರು ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ ವಕೀಲೆ ಭವ್ಯ. March 20 ವಿಚಾರಣೆಗೆ ಆರೋಪಿ ಪತ್ನಿ ಹಾಜರಾಗ್ತಾರಂತೆ. ಅವರು ಒಂದು ವರ್ಷದ ಮಗಳಿದ್ದಾಳೆ, ಅತ್ತೆ ಇದಾರೆ, ಅವರು ಅವರಿಬ್ಬರು ಅವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ, ಅವರು ಸ್ಥಿರ ಅದಕ್ಕೆ ದೂರ ಇರೋದಕ್ಕೆ, ಅವರಿಬ್ಬರು ಹುಷಾರಿಲ್ದಿರೋ ಕಾರಣಕ್ಕೆ ಅವ್ರನ್ನ ನೋಡಿಕೊಂಡು ವ್ಯವಸ್ಥೆಗಳು ಮಾಡಿ ಇನ್ನು ಮೂರು ದಿನ ಆದಮೇಲೆ ಕಸ್ಟಡಿಗೆ ಬರ್ತೀವಿ, ನಾವು ಪೊಲೀಸ್ ಮೇಲೆ ಮಾಹಿತಿ ಕೊಡ್ತೀವಿ ಅಂತ ನಾವು ಇವಾಗ ಪರ್ಮಿಷನ್ ತೊಗೊಂಡಿದ್ದೀವಿ. ಸೊ ಅದೇ ರೀತಿ ಪೊಲೀಸ್ ಅವ್ರಿಗೆ ಕೋಆಪ್ರೇಟ್ ಮಾಡ್ತೀವಿ ನಾವು. ಈಗ ನೆಕ್ಸ್ಟ್ ವಿಚಾರಣೆಗೆ ಯಾವಾಗ ಬರ್ತಾರೆ? ನಾವು 20 ಬರ್ತೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಆ ಪ್ರಮುಖ ಆರೋಪಿ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಯ್ತಾ? ಯಾಕಂದ್ರೆ ಪ್ರಮುಖ ಆರೋಪಿಯ ಪತ್ನಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು, ಅವ್ರ ಕಾಲಾವಕಾಶವನ್ನ ಕೇಳಿದ್ದಾರೆ, ಕಾಲಾವಕಾಶಕ್ಕೆ ಓಕೆ ಅಂತ ಹೇಳಿ March 20 ಮತ್ತೆ ವಿಚಾರಣೆಗೆ ಕರೆಯಲಾಗಿರುವಂತದ್ದು. ಆತನ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದೆಯಾ? ಈಗ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, SIT ಮೂರು ವಿಶೇಷ ತಂಡಗಳ ರಚನೆ ಮಾಡುವಂತ ಮುಖಾಂತರವಾಗಿ ಪ್ರಮುಖ ಆರೋಪಿ ಮತ್ತೋರ್ವ ಹ್ಯಾಕರ್ಗಾಗಿ ತೀವ್ರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆತನ ಬಗ್ಗೆ ಯಾವುದೇ ರೀತಿಯಂತ ಸುಳಿವು ಕೂಡ ಅಷ್ಟೇ ಪೊಲೀಸರಿಗೆ ಸಿಗ್ತಾ ಇಲ್ಲ. ಜೊತೆಗೆ ಆತ ಮೊಬೈಲ್ ಫೋನ್ ಕೂಡ ಅಷ್ಟೇ ಬಳಸದೇ ಇರುವಂತ ಒಂದು ಕಾರಣಕ್ಕೋಸ್ಕರ ಆತನನ್ನ ರೀಚ್ ಆಗಕ್ ಆಗ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಅಷ್ಟೇ SIT ತನಿಖಾಧಿಕಾರಿಗಳು ಹೇಳ್ತಾ ಇರುವಂತದ್ದು. ಈ ನಡುವೆಯೂ ಕೂಡ ಅಷ್ಟೇ SIT ಅಧಿಕಾರಿಗಳು ಶಿರಾದಲ್ಲಿರುವಂತಹ ಇದೇ ಒಂದು ಪ್ರಮುಖ ಆರೋಪಿಯ ಮನೆ ಮೇಲೆ ಒಂದು ದಾಳಿಯನ್ನು ಕೂಡ ಮಾಡ್ತಾರೆ. ದಾಳಿಯ ವೇಳೆಯಲ್ಲಿ ಮನೆಯನ್ನು ಕೂಡ ಅಷ್ಟೇ ಜಾಲಾಡ್ತಾರೆ. ಸುಮಾರು 45 ಕಾಲ ಮನೆಯನ್ನು ಜಾಲಾಡಿದಂತಹ ಬಳಿಕ ಆತನ ಪತ್ನಿಯನ್ನು ಕೂಡ ಅಷ್ಟೇ ಎನ್ಕ್ವೈರಿಯನ್ನ ಮಾಡ್ತಾರೆ. ಆದರೂ ಕೂಡ ಅಷ್ಟೇ ಆಕೆಯ ಪತ್ನಿ ಇನ್ವೆಸ್ಟಿಗೇಷನ್ಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಟ್ಟಿಲ್ಲ ಅನ್ನುವಂತಹ ಒಂದು ಮಾತನ್ನ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಮನೆಯನ್ನ ದಾಳಿ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸರಿಯಾಗಿ ತನಿಖೆಗೆ ಸಹಕಾರ ಕೊಡಲಿಲ್ವೋ, ಇವತ್ತು ವಿಚಾರಣೆಗೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಒಂದು SIT ಅಧಿಕಾರಿಗಳು ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಆದ್ರೆ ಇವತ್ತು ಆ ಒಂದು ಮಹಿಳೆ ಕೂಡ ಅಷ್ಟೇ ಬಂದಿಲ್ಲ. ಬರೋದಕ್ಕೆ ಕಾರಣ ಏನಂದ್ರೆ ಆಕೆಗೆ ಒಂದು ವರ್ಷದ ಮಗು ಮತ್ತು ಅನಾರೋಗ್ಯ ಪೀಡಿತರಾಗಿರುವಂತಹ ಅತ್ತೆ ಇರುವಂತ ಕಾರಣಕ್ಕೋಸ್ಕರ ಮನೆಯಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ಶಿರಾದಿಂದ ಬೆಂಗಳೂರಿಗೆ ಇನ್ವೆಸ್ಟಿಗೇಷನ್ಗೆ ಬರೋದಕ್ಕೆ ಸಮಯಾವಕಾಶ ಕೂಡ ಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಮಗುವನ್ನು ನೋಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾನು ಇವತ್ತು ವಿಚಾರಣೆಗೆ ಹಾಜರಾಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರಮುಖ ಆರೋಪಿಯ ಪತ್ನಿ ವಕೀಲೆಯನ್ನ ಇವತ್ತು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಕಳಿಸ್ಕೊಡ್ತಾರೆ. ಅವರ ಪರವಾಗಿ ಬಂದಂತಹ ವಕೀಲೆ ಕೂಡ ಅಷ್ಟೇ ಒಂದು ಮನವಿಯನ್ನ ಮಾಡ್ಕೊಂತಾರೆ, ಮೂರು ದಿನಗಳ ಕಾಲ ಸಮಯಾವಕಾಶವನ್ನು ಕೊಡಿ, ಯಾಕಂದ್ರೆ ಮೂರು ದಿನಗಳಾದಂತಹ ಬಳಿಕ ಬಿಡುವು ಮಾಡ್ಕೊಂಡ್ಬಿಟ್ಟು ಅವರು ವಿಚಾರಣೆಗೆ ಒಳಪಡ್ತಾರೆ, ನಿಮ್ಮ ಯಾವುದೇ ರೀತಿಯಂತ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಆ ಒಂದು ಪ್ರಮುಖ ಆರೋಪಿಯ ಪತ್ನಿಯ ಪರ ವಕೀಲರು ಮಾಡ್ಕೊಂತಾರೆ. ಅದಕ್ಕೂ ಕೂಡ SIT ಅಧಿಕಾರಿಗಳು ಓಕೆ ಮಾಡಿದ್ದು 20 ಪ್ರಮುಖ ಆರೋಪಿಯ ಪತ್ನಿಯನ್ನ ಅದೇ ಒಂದು ಬಸವನಗುಡಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಅಧಿಕಾರಿಗಳು ಮಾಡ್ಕೊಂತಿದ್ದಾರೆ.
ಪ್ರಮುಖವಾಗಿ ಆಕೆಯನ್ನ ಪ್ರಮುಖ ಆರೋಪಿಯ ಪತ್ನಿಯನ್ನ ವಿಚಾರಣೆ ಮಾಡುವಂತ ಉದ್ದೇಶ ಏನು ಅಂದ್ರೆ, ಈ ಕೇವಲ ಈ ಒಂದು ಸಿಡಿ ಅಷ್ಟೇ ಅಲ್ಲದೆ ಹಿಂದೆಯೂ ಕೂಡ ಅಷ್ಟು ಒಂದಷ್ಟು ಸಿಡಿಗಳನ್ನು ಇದೇ ರೀತಿ ಬ್ಲಾಕ್ ಮೇಲ್ ಮಾಡಿ ಹಣವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಕೂಡ ಅಷ್ಟು ಎಲ್ಲಾ ಮಾಹಿತಿಗಳು ಕೂಡ ಹೊರಬರ್ತಿರುವಂತ ಒಂದು ಕಾರಣಕ್ಕೋಸ್ಕರ ಆಕೆಯನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆತನ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ಈ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಸದ್ಯಕ್ಕೆ 20ನೇ ತಾರೀಕಿನಂದು ಆಕೆ ಹಾಜರಾಗ್ತೀನಿ ಅಂತ ಏನ್ ಹೇಳಿದ್ದು, 20ನೇ ತಾರೀಕಿನಂದು ಆಕೆಯಿಂದ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂತಾರೆ, ಅಷ್ಟರ ಒಳಗಾಗಿ ಪ್ರಮುಖ ಆರೋಪಿಯನ್ನ ಬಂಧನ ಮಾಡ್ತಾರೆ ಅನ್ನೋದಕ್ಕೂ ನೋಡಬೇಕಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಮಂಜು. ಹಾಗೆ ಮುನಿರಾಜು, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ